ಜೈ ಹಿಂದ್, ವೆಲ್ಕಮ್ ಟು ತೇಜಸ್ ಈಸಿ ಇಂಗ್ಲೀಷ್. ಸ್ನೇಹಿತರೆ, ಇವತ್ತಿನ ವಿಡಿಯೋ ಬಹಳ ಪ್ರಮುಖವಾದ ವಿಡಿಯೋ. ಯಾಕಂದರೆ ಈ ವಿಡಿಯೋದಲ್ಲಿ ನಾವು ದಿನನಿತ್ಯ ಮನೆಯಲ್ಲಿ ಮಾತನಾಡುವ, ಸ್ನೇಹಿತರೊಂದಿಗೆ ಮಾತನಾಡುವ ಪ್ರಮುಖವಾದ 25 ವಾಕ್ಯಗಳನ್ನು ನೋಡ್ತಾ ಹೋಗ್ತೀವಿ. ಈ ಎಲ್ಲ ವಾಕ್ಯಗಳನ್ನು ಅಭ್ಯಾಸ ಮಾಡಿ ಮತ್ತು ನಿಮ್ಮ ಇಂಗ್ಲೀಷನ್ನು ಇಂಪ್ರೂವ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಸ್ಟಾರ್ಟ್ ಮಾಡೋಣ. ಮೊದಲ ವಾಕ್ಯ ಈ ರೀತಿ ಇದೆ, ಕರ್ಣ ಒಳ್ಳೆಯವನ, ಅಥವಾ ಯಾವುದಾದ್ರೂ ಹೆಸರು ಹೇಳಿ ಅವರನ್ನು ನಾವು ಒಳ್ಳೆಯವರು ಅಂತ ಕೇಳಬೇಕಾದ್ರೆ ಈ ರೀತಿ ಹೇಳ್ತೀವಿ, ಈಸ್ ಕರ್ಣ ಗುಡ್, ಈಸ್ ಕರ್ಣ ಗುಡ್. ಇಲ್ಲಿ ಹೆಸರನ್ನು ನಾವು ಚೇಂಜ್ ಮಾಡ್ತಾ ಹೋಗ್ಬೋದು, ಈಸ್ ರಾಮ ಗುಡ್, ಈಸ್ ಕೃಷ್ಣ ಗುಡ್, ಈಸ್ ರಹೀಮ್ ಗುಡ್, ಲೈಕ್ ದಟ್ ನಾವು ಚೇಂಜ್ ಮಾಡ್ತಾ ಹೋಗ್ಬೋದು. ಮಕ್ಕಳು ಯಾರ ಜೊತೆ ಇದ್ದಾರೆ, ಮಕ್ಕಳು ಯಾರ ಜೊತೆಗಿದ್ದಾರೆ, ಯಾರ ಜೊತೆ ಬಿಟ್ಟು ಬಂದಿದ್ದೀರಾ ಅಂತೆಲ್ಲ ಕೇಳ್ತೀವಲ್ಲ, ಅದನ್ನು ಈ ರೀತಿ ಕೇಳಬೇಕು, ವಿತ್ ಹೂಮ್ ಆರ್ ಚಿಲ್ಡ್ರನ್, ವಿತ್ ಹೂಮ್ ಆರ್ ಚಿಲ್ಡ್ರನ್. ನೀನು ಒಳ್ಳೆಯವನು, ನೀನು ತುಂಬ ಒಳ್ಳೆಯವನು ಅಂತೆಲ್ಲ ಹೇಳ್ತಿರ್ತೀವಿ. ನೋಡಿ, ಯು ಆರ್ ಗುಡ್. ನೋಡಿ, ನೀನು ತುಂಬ ಒಳ್ಳೆಯವನು ಅಂತ ಹೇಳಬೇಕಾದ್ರೆ ಯು ಆರ್ ಟೂ ಗುಡ್, ಅದನ್ನು ನಾವು ಯೂಸ್ ಮಾಡ್ತೀವಿ. ಸುಮನ್ ರಾಜು ಜೊತೆ ಇದ್ದನು, ಸುಮನ್ ರಾಜು ಜೊತೆ ಇದ್ದ ಅಂತ ಹೇಳ್ತೀವಲ್ಲ, ಈ ರೀತಿ ಹೇಳಬೇಕು, ಸುಮನ್ ವಾಸ್ ವಿತ್ ರಾಜು, ಸುಮನ್ ವಾಸ್ ವಿತ್ ರಾಜು. ಮಗು ನನ್ನ ಮುಂದೆ ಇತ್ತು, ಮಗು ನನ್ನ ಮುಂದೆನೇ ಇತ್ತು ಅಂತ ಹೇಳಬೇಕಾದ್ರೆ ದ ಚೈಲ್ಡ್ ವಾಸ್ ಅಹೆಡ್ ಆಫ್ ಮೀ, ದ ಚೈಲ್ಡ್ ವಾಸ್ ಅಹೆಡ್ ಆಫ್ ಮೀ. ಈ ಹುಡುಗ ಎಲ್ಲಿದ್ದ, ಈ ಹುಡುಗ ಎಲ್ಲಿದ್ದ, ಕಾಣಿಸಿರ್ಲಿಲ್ಲಲ್ಲ ಅಂತೆಲ್ಲ ಕೇಳ್ತೀವಲ್ಲ, ಈ ಹುಡುಗ ಎಲ್ಲಿದ್ದ ಅಂತ ಕೇಳಬೇಕಾದ್ರೆ ವೇರ್ ವಾಸ್ ದಿಸ್ ಬಾಯ್, ವೇರ್ ವಾಸ್ ದಿಸ್ ಬಾಯ್. ನಾನು ರಾಮನ ಕಾರಣದಿಂದ ಇಲ್ಲಿದ್ದೇನೆ, ನಾನು ಇಲ್ಲಿದ್ದೀನಿ ಅಂದರೆ ಅದಕ್ಕೆ ಕಾರಣ ರಾಮ. ನೋಡಿ, ನಾವು ಈ ಹಿಂದೆ ಹೇಳಿದ ಹಾಗೆ ನಾವು ಇಲ್ಲಿ ಕನ್ನಡ ವಾಕ್ಯವನ್ನು ಹೇಳಿದ ನಂತರ ನಿಮ್ಮ ಮನಸ್ಸಿನಲ್ಲಿ ಅದಕ್ಕೆ ಸರಿಯಾದ ಇಂಗ್ಲೀಷ್ ವಾಕ್ಯವನ್ನು ಕಲ್ಪನೆ ಮಾಡ್ಕೊಳ್ತಾ ಇರಿ. ನಂತರ ನಾವು ಇಂಗ್ಲೀಷ್ ವಾಕ್ಯ ಹೇಳಿದ ನಂತರ ನಿಮ್ಮ ಉತ್ತರದೊಂದಿಗೆ ಟ್ಯಾಲಿ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನೋಡಿ, ನಾನು ರಾಮನ ಕಾರಣದಿಂದ ಇಲ್ಲಿದ್ದೇನೆ, ಐ ಆಮ್ ಹಿಯರ್ ಬಿಕಾಸ್ ಆಫ್ ರಾಮ, ಐ ಆಮ್ ಹಿಯರ್ ಬಿಕಾಸ್ ಆಫ್ ರಾಮ. ಅವನ ಹತ್ತಿರ ಪುಸ್ತಕ ಇತ್ತು, ಅವನ ಹತ್ತಿರ ಪುಸ್ತಕ ಇತ್ತು, ಅಥವಾ ಅವನ ಹತ್ರ ಬೇರೆ ಯಾವುದೇ ವಸ್ತುನೂ ಕೂಡ ಇಲ್ಲಿ ನಾವು ಆ್ಯಡ್ ಮಾಡ್ತಾ ಹೋಗ್ಬೋದು. ಅವನ ಹತ್ರ ಪೆನ್ ಇತ್ತು, ಅವನ ಹತ್ರ ಪುಸ್ತಕ ಇತ್ತು, ಅವನ ಹತ್ರ ಬಾಕ್ಸ್ ಇತ್ತು, ಅವನ ಹತ್ರ ಹಣ ಇತ್ತು, ಲೈಕ್ ದಟ್. ನೋಡಿ, ಅವನ ಹತ್ರ ಪುಸ್ತಕ ಇತ್ತು ಅಂತ ಹೇಳಬೇಕಾದ್ರೆ ಈ ರೀತಿ ಹೇಳ್ತೀವಿ, ಹೀ ಹ್ಯಾಡ್ ಎ ಬುಕ್, ಹೀ ಹ್ಯಾಡ್ ಎ ಬುಕ್. ನಿನ್ನ ಹತ್ತಿರ ಏನಿದೆ, ನಿನ್ನ ಹತ್ರ ಏನಿದೆ, ವಾಟ್ ಡು ಯು ಹ್ಯಾವ್, ವಾಟ್ ಡು ಯು ಹ್ಯಾವ್. ರಾಕೇಶನ ಹತ್ತಿರ ಹಣ ಇಲ್ಲ, ರಾಕೇಶನ ಹತ್ರ ದುಡ್ಡಿಲ್ಲ, ರಾಕೇಶ್ ಡಸ್ ನಾಟ್ ಹ್ಯಾವ್ ಮನಿ, ರಾಕೇಶ್ ಡಸ್ ನಾಟ್ ಹ್ಯಾವ್ ಮನಿ. ರಾಹುಲ್ ಯಾರ ತಮ್ಮ, ರಾಹುಲ್ ಯಾರ ತಮ್ಮ ಅಂತ ಕೇಳ್ತೀವಲ್ಲ, ಊಸ್ ಬ್ರದರ್ ಇಸ್ ರಾಹುಲ್, ಊಸ್ ಬ್ರದರ್ ಇಸ್ ರಾಹುಲ್. ಆ ಮನೆ ಯಾರದ್ದು, ತುಂಬ ಚೆನ್ನಾಗಿ ಯಾರಾದರೂ ಮನೆ ಕಟ್ಟಿದರೆ ಅಥವಾ ಸ್ವಲ್ಪ ಡಿಫ್ರೆಂಟ್ ಆಗಿದ್ದರೆ ನಾವು ಈ ಪ್ರಶ್ನೆಯನ್ನು ಸಾಮಾನ್ಯವಾಗಿ ಕೇಳ್ತೀವಿ, ಆ ಮನೆ ಯಾರದ್ದು ಅಂತೇಳಿ. ಅದನ್ನು ಈ ರೀತಿ ಕೇಳಬೇಕು, ಊಸ್ ಇಸ್ ದಟ್ ಹೌಸ್, ಊಸ್ ಇಸ್ ದಟ್ ಹೌಸ್. ನಾನು ನಿನಗಿಂತ ಎತ್ತರ ಇದ್ದೀನಿ, ನಾನು ನಿನಗಿಂತ ಎತ್ತರ ಇದ್ದೀನಿ ಅಂತ ಹೇಳಬೇಕಾದ್ರೆ ಐ ಆಮ್ ಟಾಲರ್ ದ್ಯಾನ್ ಯು, ಐ ಆಮ್ ಟಾಲರ್ ದ್ಯಾನ್ ಯು. ಅದೇ ನಾನು ನಿನಗಿಂತ ಸ್ಟ್ರಾಂಗ್ ಇದ್ದೀನಿ ಅಂತ ಹೇಳಬೇಕಾದ್ರೆ ಐ ಆಮ್ ಸ್ಟ್ರಾಂಗರ್ ದ್ಯಾನ್ ಯು. ಆ ರೀತಿ ನಾವು ಚೇಂಜ್ ಮಾಡ್ತಾ ಹೋಗ್ಬೋದು. ನೀನು ಯಾವ ನಗರದವನು, ಯಾವ ಸಿಟಿಯವನು ನೀನು, ಎಲ್ಲಿಯವನು ನೀನು ಅಂತ ಹೇಳಿ ಕೇಳ್ತೀವಲ್ಲ, ವಿಚ್ ಸಿಟಿ ಆರ್ ಯು ಫ್ರಾಮ್, ವಿಚ್ ಸಿಟಿ ಆರ್ ಯು ಫ್ರಾಮ್. ನಿನ್ನ ಬಳಿ ಇದೆಯಾ, ನಿನ್ನ ಬಳಿ ಏನಾದರೂ ಇದೆಯಾ ಅಂತ ಕೇಳಬೇಕಾದ್ರೆ ಡು ಯು ಹ್ಯಾವ್, ಡು ಯು ಹ್ಯಾವ್. ಉದಾಹರಣೆಗೆ ನಿನ್ನ ಹತ್ರ ಹಣ ಇದೆಯಾ ಕೇಳಬೇಕಂದ್ರೆ ಡು ಯು ಹ್ಯಾವ್ ಮನಿ. ಆ ರೀತಿ ನಾವು ಕೇಳ್ತಾ ಹೋಗ್ಬೋದು. ನಿನ್ನ ಬಳಿ ಏನಿಲ್ಲ, ನಿನ್ನ ಬಳಿ ಏನಿಲ್ಲ, ವಾಟ್ ಡು ಯು ನಾಟ್ ಹ್ಯಾವ್, ವಾಟ್ ಡು ಯು ನಾಟ್ ಹ್ಯಾವ್. ನಿನ್ನ ಹತ್ತಿರ ಮೊಬೈಲ್ ಇದೆಯಾ, ನಿನ್ನ ಹತ್ರ ಮೊಬೈಲ್ ಇದೆಯಾ, ಡು ಯು ಹ್ಯಾವ್ ಅ ಮೊಬೈಲ್, ಡು ಯು ಹ್ಯಾವ್ ಅ ಮೊಬೈಲ್. ಅದು ಏನು, ಅಲ್ಲಿ ಕಾಣಿಸುತ್ತಲ್ಲ ಅದು ಏನು ಅಂತೇಳಿ ಕೇಳಬೇಕಾದ್ರೆ ಈ ರೀತಿ ಹೇಳಬೇಕು, ವಾಟ್ ಈಸ್ ದಟ್, ವಾಟ್ ಈಸ್ ದಟ್. ನನ್ನ ಹಿಂದೆ ಯಾರು ನಿಂತಿದ್ದಾರೆ, ನನ್ನ ಹಿಂದೆ ಯಾರು ನಿಂತಿದ್ದಾರೆ ಅಂತ ಕೇಳಬೇಕಿದ್ರೆ ಈ ರೀತಿ ಕೇಳ್ತೀವಿ, ಹೂ ಈಸ್ ಸ್ಟ್ಯಾಂಡಿಂಗ್ ಬಿಹೈಂಡ್ ಮೀ, ಹೂ ಈಸ್ ಸ್ಟ್ಯಾಂಡಿಂಗ್ ಬಿಹೈಂಡ್ ಮೀ. ನಾನು ತರಗತಿಯಲ್ಲಿ ಕುಳಿತಿದ್ದೇನೆ, ನಾನು ತರಗತಿಯಲ್ಲಿ ಪ್ರೆಸೆಂಟ್ ಕುಳಿತಿದ್ದೀನಿ ಅಂತ ಹೇಳಬೇಕಾದ್ರೆ ಐ ಆಮ್ ಸಿಟ್ಟಿಂಗ್ ಇನ್ ದ ಕ್ಲಾಸ್, ಐ ಆಮ್ ಸಿಟ್ಟಿಂಗ್ ಇನ್ ದ ಕ್ಲಾಸ್. ನೋಡಿ, ಅದೇ ರೀತಿ ನಾವು ತರಗತಿಯಲ್ಲಿ ಪಾಠ ಮಾಡ್ತಿದ್ದೀನಿ ಅಂತ ಹೇಳಬೇಕಾದ್ರೆ ಐ ಆಮ್ ಟೀಚಿಂಗ್ ಇನ್ ದ ಕ್ಲಾಸ್. ಈ ರೀತಿ ನಾವು ವಾಕ್ಯವನ್ನು ಚೇಂಜ್ ಮಾಡ್ಬೋದು. ನೀನು ನನ್ನ ಚಿಕ್ಕ ತಮ್ಮ, ತುಂಬ ಚಿಕ್ಕ ತಮ್ಮ ನೀ ನನಗೆ. ಸಾಮಾನ್ಯವಾಗಿದ್ದು ಕಸಿನ್ ಬ್ರದರ್ಸಲ್ಲಿ ಈ ರೀತಿಯಾಗಿ ನಾವು ಹೇಳ್ತೀವಿ, ಚಿಕ್ಕಮ್ಮ ಅಥವಾ ಚಿಕ್ಕಪ್ಪನ ಮಗ ಯಾರಾದರೂ ತುಂಬ ಚಿಕ್ಕವರಿದ್ದರೆ ಈ ಮಾತು ಬರುತ್ತೆ, ನೀನು ನನ್ನ ಚಿಕ್ಕ ತಮ್ಮ ಅಂತೇಳಿ. ಅದನ್ನು ಇಂಗ್ಲೀಷಲ್ಲಿ ಈ ರೀತಿ ಹೇಳಬೇಕು, ಯು ಆರ್ ಮೈ ಯಂಗೆಸ್ಟ್ ಬ್ರದರ್, ಯು ಆರ್ ಮೈ ಯಂಗೆಸ್ಟ್ ಬ್ರದರ್. ಅವನ ಹೆಸರೇನು, ಅವನ ಹೆಸರೇನು ಅಂತ ಕೇಳ್ತೀವಲ್ಲ, ವಾಟ್ ಈಸ್ ಹಿಸ್ ನೇಮ್, ವಾಟ್ ಈಸ್ ಹಿಸ್ ನೇಮ್.
ಇದು ಬೇರೆ ಯಾರದ್ದೋ ಕತೆ, ಇದು ಬೇರೆ ಯಾರದ್ದೋ ಕತೆ. ದಿಸ್ ಸ್ಟೋರಿ ಈಸ್ ಸಮ್ಮನ್ ಎಲ್ಸ್, ದಿಸ್ ಸ್ಟೋರಿ ಈಸ್ ಸಮ್ಮನ್ ಎಲ್ಸ್. ಅವಳು ಸುಸ್ತಾಗಿದ್ದಾಳೆ, ಅವಳು ಸುಸ್ತಾಗಿದ್ದಾಳೆ. ಶಿ ವಾಸ್ ಟಯರ್ಡ್, ಶಿ ವಾಸ್ ಟಯರ್ಡ್. ನಾವು ಕುಳಿತಿದ್ದೆವು, ನಾವು ಕುಳಿತಿದ್ವಿ. ಹಿಂದೆ ಪಾಸ್ಟ್ ಟೆನ್ಸ್ ಫಾರ್ಮ್ ಇದು, ನಾವು ಕುಳಿತಿದ್ವಿ ಅಂತ ಹೇಳೋದು. ನೋಡಿ, ವಿ ವರ್ ಸಿಟಿಂಗ್, ವಿ ವರ್ ಸಿಟಿಂಗ್. ನಾವು ಕುಳಿತಿದ್ದೇವೆ ಅಂತ ಹೇಳಬೇಕಾದ್ರೆ ವಿ ಆರ್ ಸಿಟಿಂಗ್ ಬರುತ್ತೆ, ಬಟ್ ಇಲ್ಲಿ ಪಾಸ್ಟ್ ಟೆನ್ಸ್ ಫಾರ್ಮಲ್ಲಿದೆ ಇದು. ನಾವು ಕುಳಿತಿದ್ದೆವು, ವಿ ವರ್ ಸಿಟಿಂಗ್. ನೀನು ಏಕೆ ನಿಂತಿದ್ದೀಯಾ, ನೀನು ಏಕೆ ನಿಂತಿದ್ದೀಯಾ. ಈ ಸೆಷನ್ನ ಕೊನೆಯ ವಾಕ್ಯ ಇದು. ಇದಕ್ಕೆ ಸರಿಯಾದ ಇಂಗ್ಲೀಷ್ ವಾಕ್ಯವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಮ್ಮ ಹಿಂದಿನ ವೀಡಿಯೋಗಳ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರುತ್ತೆ. ನಮ್ಮ ಹಿಂದಿನ ವೀಡಿಯೋಗಳನ್ನು ನೋಡಬೇಕಾದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುವ ಲಿಂಕಲ್ಲಿರುವಂಥ ಪ್ಲೇಲಿಸ್ಟಲ್ಲಿ ಎಲ್ಲ ಹಿಂದಿನ ವೀಡಿಯೋಗಳನ್ನು ನೋಡಿ. ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡೋಣ. ಥ್ಯಾಂಕ್ ಯು.